Hi guys, welcome to Sagar Excel Gowdru 7 YouTube channel. Guys, nanu Sagar Excel Gowdru. Guys, ivondu padadalli nanu nimage en telisikodtene andre Alight motion matte Pixellab eradu application ge ni fonts galna yav rati add madbeku custom font na neevu online alli download madkondu zip file na extract madi TTF ge convert madibittu aa TTF na neevu nimma ond Pixellab matte Alight motion ee eradu application ge kuda yav rati add madbeku ananda complete information ivondu padadalli nanu nimage telisikodtene adukku munche neevu innond nam channel ge ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಿಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಫಸ್ಟ್ ನೀವು ಏನಾಗುತ್ತೆ ಅಂದರೆ ಗೂಗಲ್ ಕ್ರೋಮನ ಓಪನ್ ಮಾಡ್ಕೊಬೇಕಾಗತ್ತೆ. ನಂತರ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಡಿ ಫಾಂಟ್ ಅಂತಲೇ ಸರ್ಚ್ ಮಾಡ್ಕೊಬೇಕಾಗತ್ತೆ. ಡಿ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಫಾಂಟ್ ಅಂತ ನೀವು ಸರ್ಚ್ ಮಾಡಿಬಿಟ್ಟು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಬಟನ್ ಮೇಲೆ ನೀವು ಏನಾಗುತ್ತೆ ಅಂದರೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ, ಅದರ ಮೇಲೆ ನೀವು ಏನಾಗುತ್ತೆ ಅಂದರೆ ಟ್ಯಾಪ್ ಮಾಡಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಅನೇಕ ಫಾಂಟ್ಸ್ಗಳು ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ಇಲ್ಲಿ ಟಾಪಲ್ಲಿ 1, 2, 3, 4 ಅಂತ ಇರುತ್ತೆ. ಅದನ್ನು ನೀವು ನೆಕ್ಸ್ಟ್ಗೆ ಏನು ಮಾಡೋದು ಅಂತಂದರೆ ಮೂವ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಬೇಕಾದಂಥ ಫಾಂಟ್ನ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಬೇಕಾದಂಥ ಫಾಂಟ್ನ ನೀವು ಸರ್ಚ್ ಮಾಡಿಕೊಂಡು ಕೂಡ ಹುಡ್ಕೊಬೋದು. ಪ್ರತಿಯೊಂದನ್ನು ಹುಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂತಂದರೆ ನಿಮಗೆ ಸರ್ಚ್ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಯಾವೊಂದು ಫಾಂಟ್ ಬೇಕೋ ಒಂದು ಫಾಂಟ್ನ ನೀವು ಸರ್ಚ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತಲ್ಲ, ಟೈಪ್ ಬಾರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಮಾಡ್ಕೊತ ಇದ್ದೀನಿ ಅಂದರೆ ಸ್ಟೈಲಿಶ್ ಫಾಂಟ್ಗೋಸ್ಕರ ಸ್ಟೈಲಿಶ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಏನಾಗಿರುತ್ತೆ ಅಂದರೆ ಸ್ಟೈಲಿಶ್ ಫಾಂಟ್ಸ್ಗಳು ನಮಗೆ ಶೋ ಆಗ್ತಾ ಇರುತ್ತೆ. ಅದನ್ನು ರೈಟ್ ಸೈಡ್ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಅಥವಾ ನೀವು ಬೇರೆ ಬೇರೆ ಫಾಂಟ್ಸ್ಗಳನ್ನ ನೀವು ನೋಡ್ತೀರಾ ಅಂತಂದರೆ ಈ ರೀತಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಾಂಟ್ಸ್ಗಳನ್ನ ನೀವು ನೋಡ್ಕೊಬೋದು. ನಂತರ ನಿಮಗೆ ಬೇಕಾದಂಥ ಒಂದು ಫಾಂಟ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ನಿಮಗೆ ನೀವು ಫಾಂಟ್ ರೈಟ್ ಸೈಡಲ್ಲಿ ಡೌನ್ಲೋಡ್ ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡೌನ್ಲೋಡ್ ಮೇಲೆ ನೀವು ನಡೋಕ್ಕಾಗತ್ತೆ. ಫಸ್ಟ್ ಆಪ್ಷನ್ ಡೌನ್ಲೋಡ್ ಇರುತ್ತಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಝಿಪ್ ಫೈಲ್ ಏನಾಗುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಫೈಲ್ ಮ್ಯಾನೇಜರ್ನ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಒಂದು ಫೈಲ್ ಅನ್ನೋ ಒಂದು ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ನಂತರ ಡೌನ್ಲೋಡ್ ಅನ್ನೋದು ಫೋಲ್ಡರ್ಗೆ ಬಂದು ಸೇವ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾರೆ ಒಂದು ಝಿಪ್ ಫೈಲು. ನಂತರ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ್ದ ನಂತರ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇಂಟರ್ನಲ್ ಸ್ಟೋರೇಜ್ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ಡೌನ್ಲೋಡ್ ಅನ್ನೋ ಒಂದು ಫೋಲ್ಡರ್ನ ನೀವು ಏನಾಗುತ್ತೆ ಅಂದರೆ ಓಪನ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಅನ್ನೋ ಒಂದು ಫೋಲ್ಡ್ರಲ್ಲಿ ಒಂದು ಝಿಪ್ ಫೈಲ್ ಇರುತ್ತೆ. ನೀವೇನಾಗುತ್ತೆ ಅಂದರೆ ಒಂದು ಝಿಪ್ ಫೈಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಎಕ್ಸ್ಟ್ರಾಕ್ಟ್ ಅಂತ ಕೇಳುತ್ತೆ. ಎಕ್ಸ್ಟ್ರಾಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಡನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಆ ಒಂದು ಫೋಲ್ಡ್ರನ್ನ ಓಪನ್ ಮಾಡಿದ್ರೆ ಎಷ್ಟು TTF ಇದೆ ಅಂತ ನೋಡ್ಕೊಬೋದು. ಜಸ್ಟ್ ಒಂದು TTF ಅಷ್ಟೇ ಇರೋದು, ಒಂದು ಫಾಂಟ್ ಮಾತ್ರ ಇರೋದು ಇದರಲ್ಲಿ. ನಂತರ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪಿಕ್ಸೆಲಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ನಂತರ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಏನನ್ನ ಟೈಪ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ನೇಮ್ನ ನೀವು ನಡೋಕ್ಕಾಗತ್ತೆ ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡೋಕ್ಕಾಗತ್ತೆ ಅಂತಂದರೆ ರೈಟ್ ಸೈಡು ಟಾಪ್ ಬಾಟಮಲ್ಲಿ ನಿಮಗೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಇಲ್ಲಿ ಫಾಂಟ್ ಆಪ್ಷನ್ ಇರುತ್ತೆ. ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಮೈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪ್ಲಸ್ ಮಾರ್ಕು ಫೈಲ್ ಮ್ಯಾನೇಜರ್ ಸಿಂಬಲ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಅನ್ನೋದು ಫೋಲ್ಡರ್ ಇರುತ್ತೆ. ಡೌನ್ಲೋಡ್ ಅನ್ನೋದು ಫೋಲ್ಡರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡಿದ ತಕ್ಷಣ ಒಂದು ಫಾಂಟ್ ಫೋಲ್ಡರ್ ಇರುತ್ತೆ. ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು TTF ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತ ಇರುತ್ತಲ್ಲ ಆ್ಯಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಫಾಂಟ್ ಬಂದು ಆ್ಯಡ್ ಆಗಿರುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ನೀವು ನೋಡ್ತಾ ಈ ರೀತಿ ಫಾಂಟ್ ಆ್ಯಡ್ ಆಗಿರುತ್ತೆ. ನೀವು ಯಾವುದೇ ಒಂದು ಫಾಂಟ್ನ ಡೌನ್ಲೋಡ್ ಮಾಡಿದ್ರು ಕೂಡ ಸೇಮ್ ಪ್ರೊಸೀಜರ್ನ ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಈಗ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಏನಾದರೂ ಲಿರಿಕ್ಸ್ನ ಏನಾದರೂ ಟೈಪ್ ಮಾಡ್ಕೊಂಡಿರ್ತೀರ ಆ ಟೈಮಲ್ಲಿ ನೀವು ಏನಾಡ್ತೀರ ಫಾಂಟ್ನ ಚೇಂಜ್ ಮಾಡ್ಕೊಬೇಕು ಅಂತ ಅನ್ಕೊಂತೀರ. ಫಾಂಟ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇವಾಗ ನೀವು ನೋಡೋದು ಅಂತ ಅಂದರೆ ಇಲ್ಲಿ ರೋಬೋಟ್ ಬ್ಲಾಕ್ ಅಂತ ಇರುತ್ತಲ್ಲ ಆ ಒಂದು ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ವ್ಯೂ ಆಲ್ ಫಾಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಹತ್ರ ಡ್ಯೂಟಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಾಪಲ್ಲೆಲ್ಲೋ ಅಂಟಿಕ್ ಇರುತ್ತೆ, ಅದಕ್ಕೆ ನೀವು ಏನಾಡೋಕ್ಕಾಗತ್ತೆ ಎಲ್ಲದಕ್ಕೂ ಕೂಡ ಟಿಕ್ ಮಾರ್ಕ್ನ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇನೇಬಲ್ ಮಾಡ್ಕೊಂಡು ನಂತರ ಅಲ್ಲಿ ಇಂಪೋರ್ಟ್ ಫಾಂಟ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಂಪೋರ್ಟ್ ಫಾಂಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ ಡ್ಯೂಟಿ ಲೈನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೈಲ್ ಮ್ಯಾನೇಜರು ಮೊಬೈಲ್ ಇರುತ್ತಲ್ಲ ನಿಮ್ಮೊಂದು ಮೊಬೈಲ್ ನೇಮ್ ಇರುತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಡೌನ್ಲೋಡ್ ಒಂದು ಫೋಲ್ಡರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ನಂತರ ಒಂದು TTF ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿದ ನಂತರ ಇಂಪೋರ್ಟ್ ಅಂತ ಇರುತ್ತೆ, ಅದಕ್ಕೆ ಟಿಕ್ ಮಾರ್ಕ್ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಫಸ್ಟಲ್ಲೇ ಬಂದು ಆ್ಯಡ್ ಆಗಿರುತ್ತೆ ಈ ಒಂದು ಫಾಂಟು. ನಂತರ ಈ ರೀತಿ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೋದು, ಡಿಕ್ರೀಸ್ ಮಾಡ್ಕೊಬೋದು. ಈ ರೀತಿ ನೀವು ನೋಡೋದು ಅಂತಂದರೆ ಪಿಕ್ಸೆಲ್ ಮತ್ತು ಅಲೈಟ್ ಮೋಷನ್ಗೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.